ಕನ್ನಡಿಗರ ಆಕ್ರೋಶಕ್ಕೆ ತುತ್ತಾದ ಗಗನನಿ ಕೆಜಿಎಫ್ನ ಗಗನನಿ ಹಾಡಿನ ವಿರುದ್ಧ ಕನ್ನಡ ಬಳಗಗಳು ಆಕ್ರೋಶ ವ್ಯಕ್ತಪಡಿಸಿವೆ ಅದ್ಯಾಕೆ ಅಂತ ಹೇಳ್ತೀನಿ ಕೇಳಿ ಕೆಜಿಎಫ್ ಚಿತ್ರ ಪಾನ್ ಇಂಡಿಯಾ ಹೆಸರು ಮಾಡಿದೆ ಖುಷಿ ವಿಚಾರ ಕನ್ನಡ ಭಾಷೆಯಲ್ಲೇ ಪ್ಯಾನ್ ಇಂಡಿಯಾ ಹಿಟ್ ಆಗಿದ್ರೆ ಇನ್ನೂ ಖುಷಿಯಾಗ್ತಿತ್ತು ಅದು ಆಯಾಯ ಪ್ರದೇಶವಾರು ಭಾಷೆಗಳಲ್ಲಿ ಹಿಟ್ ಆಗಿದೆ ಕನ್ನಡ ಭಾಷೆಯಲ್ಲಿ ಹಿಟ್ ಆಗಿದ್ದಲ್ಲ ಜೊತೆಗೆ ಕೆಜಿಎಫ್ ಚಾಪ್ಟರ್ ಟೂರ ವಿರುದ್ಧ ಕನ್ನಡ ನಿರ್ಲಕ್ಷ್ಯದ ಆರೋಪಗಳು ಆರಂಭದಿಂದಲೂ ಕೇಳ್ಬರ್ತಿವೆ ಅದ್ಯಾಕೋ ನಮ್ಮ ನಿರ್ದೇಶಕರಿಗೆ ಪರಭಾಷೆಗಳ ಮೇಲೆ ಅಷ್ಟೊಂದು ವ್ಯಾಮೋಹ ಅಂತ ಗೊತ್ತಾಗ್ತಿಲ್ಲ ಗಗನನಿ ಹಾಡಿನ ವಿರುದ್ಧ ಕನ್ನಡ ಬಳಗಗಳ ಆಕ್ರೋಶ ಅಗಿಲಂನಿ ಹಾಡಿನಲ್ಲಿ ಅಪ್ಪಟ ತಮಿಳು ಪದ ಬಳಕೆ ಕೆಜಿಎಫ್ ತಂಡದ ವಿರುದ್ಧ ಕನ್ನಡ ನಿರ್ಲಕ್ಷ್ಯದ ಆರೋಪ ಈ ಗೆದ್ದಿರೋ ಪ್ರಶ್ನೆ ಏನಪ್ಪ ಅಂದ್ರೆ ಕೆಜಿಎಫ್ ಹಾಡುಗಳಲ್ಲಿ ಕನ್ನಡ ಪದಗಳ ಬಳಕೆ ಕೊರತೆ ಎದ್ದು ಕಾಣ್ತಿರೋದು ಏನಪ್ಪ ಇವರು ಮೊಸರಲ್ಲಿ ಕಲ್ಲು ಹುಡುಕ್ತಿದ್ದಾರೆ ಅಂತ ಯಶ್ ಫ್ಯಾನ್ಸ್ ಬೇಜಾರಾಗಬಹುದು ಆದರೆ ಅಷ್ಟು ಸಲೀಸಾಗಿ ಬಿಡುವ ವಿಷಯವಿದಲ್ಲ ಕೆಜಿಎಫ್ 5 ಭಾಷೆಗಳಲ್ಲಿ ಚಿತ್ರೀಕರಣವಾಗಿರೋ ಚಿತ್ರ ಎಲ್ಲ ಭಾಷೆಗಳಲ್ಲೂ ಹೀಗೆ ಇದ್ದಿದ್ರೆ ತಲೆ ಕೆಡಿಸ್ಕೊಳ್ಬೇಕಾಗಿರಲಿಲ್ಲ ಕತೆ ಡಿಮ್ಯಾಂಡ್ ಮಾಡ್ತಿದೆ ಕತೆಗೆ ಮುಂಬೈ ಲಿಂಕ್ ಇರೋದ್ರಿಂದ ಅನಿವಾರ್ಯ ಅಂತ ಸುಮ್ಮನಾಗಿ ಬಿಡ್ಬೋದಿತ್ತು ಆದರೆ ತಮಿಳು ಚಿತ್ರದಲ್ಲಿ ಹೆಚ್ಚಾಗಿ ಹಿಂದಿ ಬಳಕೆ ಮಾಡಿಲ್ಲ ಅಪ್ಪಟ ದೇಸಿ ಪದಗಳನ್ನು ಬಳಸಲಾಗಿದೆ ತಮಿಳ್ನಾಡಿನಲ್ಲಿ ಅದು ಅನಿವಾರ್ಯ ಕೂಡ ಅಲ್ಲಿ ಹಿಂದಿ ಹೇರಿಕೆಗೆ ಅವಕಾಶವಿಲ್ಲ ಜನರು ಸಾರ ಸಗಟಾಗಿ ತಿರಸ್ಕರಿಸ್ಬಿಡ್ತಾರೆ ಆದರೆ ನಮ್ಮಲ್ಲಿ ಏನು ಕೊಟ್ಟರು ಜನ ನೋಡ್ತಾರೆ ಅನ್ನೋ ನಿರ್ಲಕ್ಷ್ಯ ಮನೋಭಾವ ಬಂದಿದೆಯಾ ಚಿತ್ರತಂಡಕ್ಕೆ ಅನ್ನೋದು ಬೇಸರದ ಸಂಗತಿ ತೂಫಾನ್ ಹಾಡಿನಲ್ಲೂ ಅಷ್ಟೇ ಇದು ಕನ್ನಡ ಹಾಡೋ ಹಿಂದಿ ಹಾಡೋ ಅಂತ ಅನುಮಾನ ಬರುವಷ್ಟು ಹಿಂದಿಯೇ ತುಂಬಿ ಹೋಗಿದೆ ಅದೇ ತಮಿಳು ಹಾಡಿನಲ್ಲಿ ಹಾಗಿಲ್ಲ ಇದೇ ತಾರತಮ್ಯವನ್ನು ಕನ್ನಡಿಗರು ಬೇಡ ಅಂತಿರೋದು ಈಗ ಟ್ವಿಟ್ಟರ್ನಲ್ಲಿ ಕನ್ನಡ ಬಳಗಗಳು ಇದರ ವಿರುದ್ಧ ಧ್ವನಿ ಎತ್ತಿವೆ ಕೆಲವು ನೆಟ್ಟಿಗರು ಯಾವ್ಯಾವ ಪದ ಸಂಸ್ಕೃತದ್ದು ಯಾವ ಪದ ಕನ್ನಡದ್ದು ಎಷ್ಟು ಕನ್ನಡ ಪದಗಳು ಇಡೀ ಹಾಡಿನಲ್ಲಿ ಬಳಕೆಯಾಗಿವೆ ಅನ್ನೋದನ್ನು ವಿವರವಾಗಿ ಟ್ವಿಟ್ಟರ್ನಲ್ಲಿ ಪ್ರಕಟಿಸಿದ್ದಾರೆ ಕನ್ನಡ ಚಿತ್ರರಂಗ ಬೆಳೆಯಲ್ಲಿ ಅನ್ನೋದು ನಮ್ಮ ಆಶಯ ಕೂಡ ಆದರೆ ಕನ್ನಡಕ್ಕೆ ಕನ್ನಡತನಕ್ಕೆ ಹಿನ್ನಡೆಯಾಗಬಾರ್ದು ಕನ್ನಡಿಗರ ಸ್ವಾಭಿಮಾನಕ್ಕೆ ಕೊರತೆ ಇಲ್ಲ ಭಾಷಾ ಸಂಪತ್ತಿಗೆ ಬರವಿಲ್ಲ ನಮ್ಮದು ಸಮೃದ್ಧ ಭಾಷೆ ಸಾವಿರಾರು ವರ್ಷಗಳ ಇತಿಹಾಸವಿರೋ ಪುರಾತನ ಭಾಷೆ ಕೆಜಿಎಫ್ ಸದ್ಯದಲ್ಲೇ ರಿಲೀಸ್ ಆಗ್ತಿದೆ ಚಿತ್ರ ಯಶಸ್ವಿಯಾಗಲಿ ಯಶ್ ಅಪ್ಪಟ ದೇಸಿ ಕಲಾವಿದ ಕನ್ನಡ ಮಣ್ಣಿನ ಸೊಗಡಿನ ಹುಡುಗ ಇನ್ನೂ ಎತ್ತರಕ್ಕೆ ಬೆಳೀಲಿ ಕಾವ್ಯ ಫಿಲ್ಮ್ ಬ್ಯೂರೋ ನ್ಯಾಷನಲ್ ಟಿವಿ